ಮನುಷ್ಯನ ಸ್ವಭಾವನೇ ಯೋಚಿಸೋದು, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡೋದು, ಮತ್ತು ನಿರ್ಧಾರ ಮಾಡಿ ಈ ಪ್ರಪಂಚನ ಬದಲಾಯಿಸ್ಬಿಡ್ಬೇಕು ಅನ್ನೋ ಯೋಚನೆಯಿಂದ ಮುಂದೆ ಹೋಗೋದು ಅಲ್ವಾ? ಹಾಗಾದ್ರೆ ಎಲ್ಲರೂ ತಮ್ಮ ನಿರ್ಧಾರದ ಫಲ ಪಡೆಯೋದ್ರಲ್ಲಿ ಯಶಸ್ವಿ ಆಗ್ತಾರಾ? ಯಾಕೆ ಕೆಲವ್ರಿಗೆ ಪ್ರಪಂಚ ಬದಲಿಸೋಕ್ ಸಾಧ್ಯ ಆಗತ್ತೆ, ಬೇರೆಯವ್ರಿಗೆ ಯಾಕಾಗಲ್ಲ? ಇದಕ್ಕೆ ಕಾರಣ ಭಯ. ಮತ್ತಿದೇ ವ್ಯತ್ಯಾಸ ಇರೋದು ಸಫಲ ಮತ್ತು ವಿಫಲ ಜನಗಳ ಮಧ್ಯೆ. ಸಫಲ ಯಾರಾಗ್ತಾರೆ ಅಂದ್ರೆ ತಮ್ಮ ಯೋಚನೆಯಿಂದ, ತಮ್ಮ ನಿರ್ಧಾರದಿಂದ ಈ ಪ್ರಪಂಚನ ಬದಲಾಯಿಸೋರು. ಮತ್ತು ವಿಫಲ ಯಾರಾಗ್ತಾರೆ ಅಂದ್ರೆ ಈ ಪ್ರಪಂಚದ ಭಯದಿಂದಾಗಿ ತಮ್ಮ ಯೋಚನೆನ, ತಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಳೋರು. ಅದಕ್ಕೆ ಈ ಪ್ರಪಂಚದಲ್ಲಿ ಏನಾದರೂ ಬದಲಾಯಿಸ್ಬೇಕು ಅಂತಿದ್ರೆ ನಿಮ್ಮ ಗುರಿ ತಲುಪೋದಕ್ಕೆ ಬೇಕಿರೋ ನಿಮ್ಮ ಮಾರ್ಗ ಬದಲಾಯಿಸ್ಕೊಳ್ಳಿ, ನಿಮ್ಮ ಯೋಚನೆ ಮತ್ತು ನಿಮ್ಮ ನಿರ್ಧಾರನಲ್ಲ. ರಾಧೇ ರಾಧೇ.